हेलो फ्रेंड्स, टेक्स्टार कन्नड चैनल के स्वागत। इवत्तिन दिनदल्लि इंडियन नेवी नेमकाति ट्रेड्समैन हुद्दे नेमकाति इदक्के याव रीति अर्जिगळन्नु सल्लिसबेकु, ऐनेनेल्ल एजुकेशन क्वालिफिकेशन इरबेकु मत्तु क्वालिफाय क्रैटेरिया ऐनेनु इरबेकु अदेल्लानु ई ओंदु दिनदल्लि नानु निमगे संपूर्णवागि तिळिसिकोड्ता इद्दीनि। आदरणीय वीडियो ना कोने तनक नोडि मत्तु चानल्गे इन्नू नीवु सब्सक्राइब इल्ल अंद्रे ई कूडले सब्सक्राइब आगि पक्कद बेल ऐकान् कूड क्लिक् माडबहुदागिरुत्ते। फ्रेंड्स, ओंदु ओळ्ळे नेमकाति आगिदे, बृहत् नेमकाति आगिदे इंडियन नेवियल्लि ट्रेड्समैन हुद्देगळु आगिरुत्तवे। फ्रेंड्स, ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 1531 ಒಟ್ಟು ಹುದ್ದೆಗಳು ಇರ್ತವೆ। 1.5 ಸಾವಿರ ಮೇಲೆ ಒಂದು ಹುದ್ದೆಗಳು ಖಾಲಿಯಾಗಿದವೆ। ಇಲ್ಲಿ ಯಾವ ಒಂದು ಸ್ಕಿಲ್ ಗೆ ಅಂದ್ರೆ ಯಾವ ಒಂದು ಟ್ರೇಡ್ ಗೆ ಎಷ್ಟೆಷ್ಟು ಹುದ್ದೆಗಳು ಇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ। ಈ ಒಂದು ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಡೀಟೇಲ್ ಆಗಿ ನೋಡ್ಕೋಬಹುದು। ಇದನ್ನೆಲ್ಲಾನು ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ, ಅದನ್ನ ಟೋಟಲ್ ಮಾತ್ರ ಹೇಳಿದೀನಿ ನಾನು। ಇವಾಗ 1531 ಹುದ್ದೆಗಳಾಗಿರ್ತವೆ। ಓಕೆ, ಏಜ್ ಬಂದ್ಬಿಟ್ಟು 18-25 ವರ್ಷ ಇದ್ದವರು ಅರ್ಜಿಗಳನ್ನು ಹಾಕೋದಾಗಿರುತ್ತೆ। ಏಜ್ ಎಲೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ, ಯಾರಿಗೆಲ್ಲ ಏಜ್ ಎಲೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ ಏಜ್ ಎಲೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ। ಇನ್ನು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಆನ್ಲೈನ್ 19-2-2022 ಅಪ್ಲೈ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ। ಲಾಸ್ಟ್ ಡೇಟ್ ಬಂದ್ಬಿಟ್ಟು 18-3-2022 ಲಾಸ್ಟ್ ಡೇಟ್ ಆಗುತ್ತೆ। ಎಕ್ಸಾಮ್ ಡೇಟ್ನ ಅವರು ನೋಟಿಫೈ ಮಾಡ್ತೀವಿ ಅಂದಿದ್ದಾರೆ ಆಮೇಲೆ। ಇನ್ನು ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ, ಏನು ಅಪ್ಲಿಕೇಶನ್ ಫೀ ಇಲ್ಲದೆ ನೀವು ಇದಕ್ಕೆ ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ। ಇದೊಂದು ಗ್ರೂಪ್ ಸಿ ಸಿವಿಲಿಯನ್ ಹುದ್ದೆ ಇರುತ್ತೆ। ಗ್ರೂಪ್ ಸಿ ಅಲ್ಲಿ ನಿಮಗೆ ಪೇಮೆಂಟ್ನ ಕೊಡ್ತಾ ಹೋಗ್ತಾರೆ। 19900 63700 ತನ ಸಂಬಳ ಸಿಗುತ್ತೆ, 1531 ಪೋಸ್ಟ್ ಇರುತ್ತವೆ। ಇದು ಆಲ್ ಇಂಡಿಯಾ ಒಂದು ಜಾಬ್ ಆಗಿರುತ್ತೆ, ಇದರ ಭಾರತದ ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ। ಇದೊಂದು ಡಿಫೆನ್ಸ್ ಜಾಬ್। ಓಕೆ, ನೆಕ್ಸ್ಟ್ ಈ ಥರ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ, ಇದಕ್ಕೆ 10th ಕ್ಲಾಸನ್ನು ಮುಗಿಸಿಬಿಟ್ಟು ಐಟಿಐಯನ್ನು ಪಾಸ್ ಆಗಿರಬೇಕಾಗುತ್ತೆ। 10th ಕ್ಲಾಸನ್ನು ಮುಗಿಸಿ 2 ವರ್ಷದ್ದು ಐಟಿಐಯನ್ನು ಪಾಸ್ ಆಗಿರಬೇಕು ಮತ್ತು ಸಂಬಂಧಪಟ್ಟ ಟ್ರೇಡಲ್ಲಿ ನೀವು ಒಂದು ಏನು ಐಟಿಐ ಮುಗಿದ ಮೇಲೆ ಟ್ರೈನಿಂಗ್ ಅಂತ ಹೋಗ್ತೀರಾ, ಆ ಟ್ರೈನಿಂಗನ್ನು ಮುಗಿಸಿರ್ಬೇಕಾಗಿರುತ್ತೆ। ಇಲ್ಲಿ ಹಲವಾರು ಹುದ್ದೆಗಳಿವೆ ಐಟಿಐಗೆ ಸಂಬಂಧಪಟ್ಟಂತೆ, ಎಲೆಕ್ಟ್ರಿಕಲ್ ಫಿಟ್ಟರು, ಎಲೆಕ್ಟ್ರೋ ಪ್ಲ್ಯಾಟರು, ಎಂಜಿನ್ ಫಿಟ್ಟರು, ಈ ರೀತಿ ಹುದ್ದೆಗಳು ಇಲ್ಲಿ ಸಿಗ್ತಾ ಹೋಗ್ತವೆ। ಇದಕ್ಕೆ ಬರೀ 10th ಕ್ಲಾಸ್ ಇದ್ದವರು ಅರ್ಜಿಗಳನ್ನು ಹಾಕೋದಕ್ಕೆ ಬರೋದಿಲ್ಲ। 10th ಕ್ಲಾಸ್ನ ಮುಗಿಸಿ ಐಟಿಐನ ಮುಗಿಸಿರ್ಬೇಕು ಮತ್ತು ಅಪ್ರೆಂಟಿಸ್ಶಿಪ್ಪಲ್ಲಿ ನೀವು ವರ್ಕ್ ಮಾಡಿರ್ಬೇಕಾಗುತ್ತೆ। ಏನು ಐಟಿಐ ಮುಗಿಸಿ ಟ್ರೈನಿಂಗ್ ಅಂತ ಹೋಗ್ತಿರೋ ಕಂಪ್ನಿಗಳಲ್ಲಿ ಅದನ್ನು ನೀವು ಮುಗಿಸಿರ್ಬೇಕಾಗಿರುತ್ತೆ। ಓಕೆ, ಇವಾಗ ಈ ಥರ ಒಂದು ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ, ಫಸ್ಟು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ। ಅಪ್ಲಿಕೇಶನ್ ಹಾಕಿದಾದಮೇಲೆ ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ಗೆ ಕರೀತಾರೆ। ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಮೆಡಿಕಲ್ ಇರುತ್ತೆ। ನೋಡಿ ಫ್ರೆಂಡ್ಸ್, ನಿಮ್ಮನ್ನ ಸ್ಕಿಲ್ ಟೆಸ್ಟ್ನೂ ಕರೆಯೋ ಚಾನ್ಸಸ್ ಇರುತ್ತೆ, ಆದರೆ ನೋಟಿಫಿಕೇಷನಲ್ಲಿ ಯಾವುದೇ ರೀತಿ ಅವರು ಮೆನ್ಷನ್ ಮಾಡಿಲ್ಲ, ಆದರೆ ಸ್ಕಿಲ್ ಟೆಸ್ಟ್ಗೆ ಕರೆಯೋ ಚಾನ್ಸಸ್ ಇರುತ್ತೆ। ಓಕೆ, ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ। ರೀಸನಿಂಗ್ ಬಂದ್ಬಿಟ್ಟು 10 ಕ್ವೆಶನ್ 10 ಮಾರ್ಕ್ಸು, ಮ್ಯಾಥ್ಸು 10 ಕ್ವೆಶನ್ 10 ಮಾರ್ಕ್ಸು, ಇಂಗ್ಲೀಷ್ ಬಂದ್ಬಿಟ್ಟು 10 ಕ್ವೆಶನ್ 10 ಮಾರ್ಕ್ಸು, GK 20 ಕ್ವೆಶನ್ 20 ಮಾರ್ಕ್ಸು, ಏನು ರಿಲೇಟೆಡ್ ಐಟಿಐ ಟ್ರೇಡ್ ಕ್ವೆಶನ್ಸ್ ಇರ್ತವೆ। ಇದಕ್ಕೆ 50 ಕ್ವೆಶನ್ 50 ಮಾರ್ಕ್ಸ್ ಇರುತ್ತೆ, ಟೋಟಲ್ 100 ಕ್ವೆಶನ್ 100 ಮಾರ್ಕ್ಸ್ ಇರುತ್ತೆ। ಫ್ರೆಂಡ್ಸ್, ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ಗೆ ಯಾವುದೇ ರೀತಿ ಒಂದು ಲೆಸ್ ಇರೋದಿಲ್ಲ, ಅಂದರೆ ನೀವು ಎಲ್ಲ ಕ್ವೆಶನ್ಗೂ ಅಟೆಂಡ್ ಮಾಡ್ಬೋದಾಗುತ್ತೆ, ಯಾವುದೇ ರೀತಿ ಲೆಸ್ ಇಲ್ಲಿ ಕೊಟ್ಟಿಲ್ಲ ನೋಟಿಫಿಕೇಶನಲ್ಲಿ। ಓಕೆ, ಅಪ್ಲಿಕೇಶನ್ ಹಾಕಿದ ಎಲ್ಲ ಅಭ್ಯರ್ಥಿಗಳಿಗೆ ಇವರು ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ಗೆ ಕರೆಯೋದಿಲ್ಲ, ಶಾರ್ಟ್ ಲಿಸ್ಟ್ನ ಮಾಡ್ತಾರೆ। ಪರ್ಸೆಂಟೇಜ್ ಅದರ ಮೇಲೆ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ಗೆ। ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ನ ಪಾಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ। ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಸ್ಕಿಲ್ ಟೆಸ್ಟ್ ಇರೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಸ್ಕಿಲ್ ಟೆಸ್ಟ್ ಮಾಡಿದೆ ಯಾವ ರೀತಿ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ, ಅದನ್ನು ಸ್ಕಿಲ್ ಟೆಸ್ಟ್ ಇರೋ ಚಾನ್ಸಸ್ ಇರುತ್ತೆ। ಆದರೆ ನೋಟಿಫಿಕೇಷನಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂತ, ಇವು ಸ್ಕಿಲ್ ಬೇಸ್ ಮೇಲೆ ಇರೋದೇನೋ ಸ್ಕಿಲ್ ಟೆಸ್ಟ್ ಇರೋ ಚಾನ್ಸಸ್ ಇದೆ, ಆದ್ರೆ ಸ್ಕಿಲ್ ಟೆಸ್ಟ್ ಇದೆ ಅಂತ ಅನ್ಕೊಳ್ಳೋಣ। ಇದಕ್ಕೆ ಫ್ರೆಂಡ್ಸ್, ಅಪ್ಲಿಕೇಶನ್ ಇನ್ನು 2 ದಿನದಲ್ಲಿ ಅಂದರೆ ಸ್ಟಾರ್ಟ್ ಆಗುತ್ತೆ। 19 ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ। ಯಾರೆಲ್ಲ ಒಂದು ಐಟಿಐನ ಮುಗಿಸಿದಿರ ನೀವು ಖಂಡಿತ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ। ಫ್ರೆಂಡ್ಸ್, ಇಂಡಿಯನ್ ನೇವಿಯಲ್ಲಿ ಒಂದು ಟ್ರೇಡ್ಸ್ಮ್ಯಾನ್ ಹುದ್ದೆಗಳ ನೇಮಕತೆ ಆಗಿರುತ್ತೆ। ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂಡರಲ್ಲಿ ಇಂಡಿಯನ್ ನೇವಿ ಬರುತ್ತೆ, ಏನು ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಅಂತ ಇದ್ದಾವೆ। ಅದೇ ರೀತಿ ಇದು ಇಂಡಿಯನ್ ನೇವಿಯಲ್ಲೇ ಬರುತ್ತೆ, ಇದು ಟ್ರೇಡ್ಸ್ಮ್ಯಾನ್ ಹುದ್ದೆಗಳ ಆಗಿರ್ತವೆ, ಒಂದು ಡಿಫೆನ್ಸ್ ಜಾಬ್ ಆಗಿರುತ್ತೆ। ಯಾರೆಲ್ಲ ಒಂದು ಡಿಫೆನ್ಸ್ ಜಾಬಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಾ, ಈ ಒಂದು ಜಾಬ್ಗೆ ನೀವು ಅರ್ಜಿಗಳನ್ನು ಹಾಕುವುದು ಐಟಿಐಯನ್ನು ಮುಗಿಸಿರಬೇಕಾಗಿರುತ್ತೆ। ಫ್ರೆಂಡ್ಸ್, ವೀಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇರ್ಕೊತೀನಿ, ಹೆಲ್ಪ್ ಆಗಿ ಲೈಕ್ ಮಾಡಿ ಅಂತ ವೀಡಿಯೋನ ಮುಗಿಸೋಣ। ಜೈ ಹಿಂದ್, ಜೈ ಕರ್ನಾಟಕ।